ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಇಂಪಾರ್ಟೆಂಟ್ ಮಾತಾಡೋದಿದೆ, ಎಸ್ಪೆಷಲಿ ವುಮೆನ್ಸಿಗೆ ಬೆಸ್ಟ್ ಸಪ್ಲಿಮೆಂಟ್ಸ್ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ಅದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಡಿಸ್ಕ್ಲೇಮರ್ ಕೊಡ್ತೀನಿ, ಎಲ್ಲ ನಂದು ಎಕ್ಸ್ಪೀರಿಯನ್ಸ್, ನಾನೇನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ನಾನು ಏನೇ ಹೇಳಿದ್ರ ಬಗ್ಗೆ ಡೌಟ್ ಇತ್ತಂದರೆ ನೀವು ರಿಸರ್ಚ್ ಮಾಡ್ಬೋದು, ನಿಮ್ಮ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಫಸ್ಟ್ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಬೆಸ್ಟ್ ಸಪ್ಲಿಮೆಂಟ್ ವುಮೆನ್ಸಿಗೆ ಏನು ಬೇಕಂತಂತಂದರೆ ದಿಸ್ ಒನ್. ಸೊ ಇದು ವಿಟಾ ಫ್ಯೂಷನ್ ವುಮೆನ್ಸ್ ಸೂಪರ್ ಚಾರ್ಜ್ಡ್ ಮಲ್ಟಿ ವೈಟಮಿನ್ಸ್ ಗಮ್ಮೀಸ್ ಇದೆ. ಇದು ಬೆಸ್ಟ್ ಇದೆ ನಾನು ಹೇಳ್ತೀನಿ. ಇನ್ ಟರ್ಮ್ಸ್ ಆಫ್ ಕಂಪ್ಲೀಟ್ ಡಯಟ್ರಿ ಸಪ್ಲಿಮೆಂಟ್ ವುಮೆನ್ಸಿಗೆ ಏನು ನೆಸೆಸರಿ ಇದೆ ಅದಕ್ಕೋಸ್ಕರ ಇದು ಬೆಸ್ಟ್ ಸಪ್ಲಿಮೆಂಟ್ ಅಂತ ಹೇಳ್ತಾ ಇದ್ದೀನಿ. ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸಿ, ನೀವು ಫಾರ್ ಎಕ್ಸಾಂಪಲ್ ನೀವು ಫುಲ್ ಡಯಟ್ರಿ ಸಪ್ಲಿಮೆಂಟ್ಸು ನಿಮ್ಮ ಅಡುಗೆನಾಗ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಇದು ತೊಗೊಳಕ್ಕೆ ಬೇಕಾಗಿಲ್ಲ. ಬಟ್ ಒಂದಾದ್ರೂ ಒಂದು ರೀತಿಲಿಂದ ನಮ್ಗೆ ಏನಾದರೂ ಕಮ್ಮಿ ಬೀಳುತ್ತೆ, ಈ ವೈಟಮಿನ್ಸ್ ಸಿಗಂಗಿಲ್ಲ, ಸೊ ಕಂಪ್ಲೀಟ್ ನ್ಯೂಟ್ರಿಷನ್ ಸಿಗಂಗಿಲ್ಲ, ಸೊ ಆ ಟೈಮಿಗೆ ಈ ಗಮ್ಮೀಸ್ ತಿನ್ನಬೇಕು. ಜಸ್ಟ್ 2 ಗಮ್ಮೀಸ್ ತಿನ್ನಬೇಕು ಅಷ್ಟೇ, ಬೆಳಗ್ಗೆ ಹಲ್ಲು ಉಜ್ಜೋಕ್ಕಿಂತ ಮುಂಚೆ ತೊಗೊಳ್ಬೇಕು. ದ್ಯಾಟ್ ಈಸ್ ಬೆಸ್ಟ್, ಇಟ್ ಈಸ್ ರೆಕಮೆಂಡೆಡ್ ಬೆಳಗ್ಗೆ ಹಲ್ಲು ತೆಗೋಕ್ಕಿಂತ ಮುಂಚೆ ತೊಗೊಂಡು ಆಮೇಲೆ ಬ್ರಷ್ ಮಾಡ್ಬೋದು ಅಥವಾ ಆಮೇಲೆ ಭೀ ತೊಗೊಳ್ಬೋದು. ಬಟ್ ಇಟ್ ಈಸ್ ರೆಕಮೆಂಡೆಡ್ ಆ್ಯಸ್ ಲೈಕ್ ಬಿಫೋರ್ ಬ್ರಷಿಂಗ್ ಯುವರ್ ಟೀತ್ ತೊಗೊಳ್ಬೇಕಂತ. ಸೊ ಓಕೆ, ಇದರೊಳಗೆ ಏನೇನು ವೈಟಮಿನ್ಸ್ ಇದೆ ಫಸ್ಟ್ ಹೇಳ್ತೀನಿ ನಾನು. ಓಕೆ, ಸೊ ಇದರೊಳಗೆ ವೈಟಮಿನ್ಸ್ ಎ ಇದೆ, ವೈಟಮಿನ್ ಸಿ ಇದೆ, ವೈಟಮಿನ್ ಡಿ ಇದೆ, ವೈಟಮಿನ್ ಇ ಇದೆ, ನಯಾಸಿನ್ ಇದೆ, ವೈಟಮಿನ್ B6 ಇದೆ, ಆ್ಯಂಡ್ ವೈಟಮಿನ್ B12 ಇದೆ, ಬಯೋಟಿನ್ ಇದೆ. ಬಯೋಟಿನ್ ಈಸ್ ವೆರಿ ಗುಡ್ ಫಾರ್ ಹೇರ್. ಆ್ಯಂಡ್ ಕ್ಯಾಲ್ಶಿಯಂ ಡಿ ಇದೆ, ಕ್ಯಾಲ್ಶಿಯಂ ಇದೆ, ಅಯೋಡಿನ್ ಇದೆ, ಜಿಂಕ್ ಇದೆ, ಕ್ರೋಮಿಯಂ ಇದೆ, ಇನ್ನೂ ಸಿಟಾಲ್ ಇದೆ, ಬೋರಾನ್ ಇದೆ. ಸೊ ಇಷ್ಟೆಲ್ಲ ವೈಟಮಿನ್ಸ್ ಕಂಪ್ಲೀಟ್ ಇದು 1-2 ಗಮ್ಮೀಸ್ನಾಗ ಸಿಗುತ್ತೆ. ಸಿ, ವುಮನ್ ಆಗಿ ಹೆಕ್ಟಿಕ್ ವರ್ಕ್ ಇರುತ್ತೆ, ಮನೆ ಕೆಲಸ ಮಾಡೋದು ಅದೆಲ್ಲ ಮಾಡೋದು ಅಥವಾ ಆಫೀಸ್ ವರ್ಕ್ ಅದೆಲ್ಲ ಹೋಗೋದು, ಜಸ್ಟ್ 2 ಗಮ್ಮೀಸ್ ತೊಗೊಂಡ್ರೆ ಯು ಆರ್ ಸಾರ್ಟೆಡ್. ಸೊ ದಿಸ್ ಇಸ್ ನಂಬರ್ 1, ಅಮೇರಿಕಾಸ್ ನಂಬರ್ 1 ಗಮ್ಮೀಸ್ ಅಂತಾರೆ ಇದಕ್ಕೆ. ಆ್ಯಂಡ್ ಇಟ್ ಈಸ್ ಪ್ರೂವನ್ ಆಲ್ಸೋ, ಕ್ಲಿನಿಕಲಿ ಪ್ರೂವನ್ ಅಬ್ಸಾರ್ಪ್ಷನ್. ಆ್ಯಂಡ್ ಇಟ್ ಈಸ್ ಬೆಸ್ಟ್ ಫಾರ್ ಎನರ್ಜಿ, ಇಟ್ ಈಸ್ ಬೆಸ್ಟ್ ಫಾರ್ ಮೆಟಬಾಲಿಸಮ್, ಬೆಸ್ಟ್ ಫಾರ್ ಬೋನ್ ಆ್ಯಂಡ್ ಇಮ್ಯೂನ್ ಸಿಸ್ಟಮ್ ಸಪೋರ್ಟ್. ಸೊ ಇದು 4 ನಿಮಗೆ ಇದು ಈ ವುಮೆನ್ಸ್ದು ಗಮೀಸ್ ತೊಗೊಂಡ್ರೆ ಫಾರ್ ಶೋರ್ ನಿಮ್ಮ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ, ಆ್ಯಂಡ್ ಇಮ್ಯೂನ್ ಸಪೋರ್ಟ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ಅದಕ್ಕೆ ಈ ಗಮೀಸ್ ತೊಗೊಂಡ್ರೆ ನಾನು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ನೋಡ್ಬೋದು ನೀವು, ಜಸ್ಟ್ ಹಿಂಗೆ ಪುಷ್ ಮಾಡಿ ಹಿಂಗೆ ರೊಟೇಟ್ ಮಾಡೋದಿರುತ್ತೆ ಇದು. ಸಿ, ನಾನು ಫುಲ್ ಗಮೀಸ್ ತಿಂದಿದ್ದೀನಿ. ಸೊ ಡೋಂಟ್ ವರಿ, ಸುಮ್ಮನೆ ಹೇಳ್ತಾ ಇದ್ದೀನಿ ವಿಡಿಯೋಗೋಸ್ಕರ ಅಂತಿಲ್ಲ. ಸೊ ಅದಕ್ಕೆ ನಾನು ತೊಗೊಂಡಿದ್ದೀನಿ, ಇವಾಗ ತೊಗೊಂಡಿಲ್ಲ, ತೊಗೊಳ್ತಾ ಇದ್ದೀನಿ. ಸೊ ಹೇಗಿರುತ್ತೆ ನೋಡಿ, ಫ್ರೂಟ್ ಟೈಪ್ ಇರುತ್ತೆ ಆ್ಯಂಡ್ ಈ ಥರ ಜಲ್ಲಿ ಜಲ್ಲಿ ಟೈಪ್ ಇರುತ್ತೆ. ಸೊ ಜಲ್ಲಿ ಗಮೀಸ್ ಇರುತ್ತೆ, ಸೊ ಇಟ್ ಇಸ್ ಬೆಸ್ಟ್. ಆ್ಯಂಡ್ ಕಂಪ್ಲೀಟಾಗಿ ಎನ್ಗಲ್ಫ್ ಮಾಡಬೇಡಿ, ಕಂಪ್ಲೀಟಾಗಿ ಚೂ ಮಾಡಬೇಕು. ಚೂ ಮಾಡಿ 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 ತಿಂದು ನುಂಗಬೇಕು, ಹಾಗೆ 1-2 ಸತಿ ಕಚ್ಚಿ ನುಂಗಬೇಡಿ. ಸೊ ಇಟ್ ಈಸ್ ರೆಕಮೆಂಡೆಡ್ ದ್ಯಾಟ್ ನೀವು ಚೆನ್ನಾಗಿ ಅದನ್ನು ಮೆಲೀರಿ, ಚೆನ್ನಾಗಿ ಮೆಲ್ಮೆ ನುಂಗಿ. ಆ್ಯಂಡ್ ಆಲ್ಸೋ, ಆ್ಯಂಡ್ ಇದ್ರ ಬಗ್ಗೆ ಮೋರ್ ಹೇಳಬೇಕಂತಂದರೆ, ಇದರೊಳಗೆ ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇದೆ ಆರ್ ಸ್ವೀಟ್ನರ್ಸ್ ಇದೆ, ವಿಚ್ ಇಸ್ ಬೆಸ್ಟ್. ಸೊ ಬೇಕಾಗಿಲ್ಲ, ಯಾಕಂದರೆ ವೇಟ್ ಗೇನ್ ಆಗೋದು ಅದೆಲ್ಲ ಚಾನ್ಸಸ್ ನಮಗೆ ಬೇಡ, ಸೊ ಸ್ವೀಟ್ನರು ಬೇಡ. ಆ್ಯಂಡ್ ನೋ ಗ್ಲೂಟಿನ್, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆ್ಯಂಡ್ ಸ್ವೀಟ್ನರ್ಸ್ ಇಲ್ಲ. ಓಕೆ, ಬಟ್ ನ್ಯಾಚುರಲಿ ಇದರೊಳಗೆ ಶುಗರ್ಸ್ ಇದೆ, ಶುಗರ್ ಕಂಟೆಂಟ್ ಇದೆ. ಶುಗರ್ ಕಂಟೆಂಟ್ ಎಷ್ಟಿದೆ ಅಂದರೆ 3 ಗ್ರಾಮ್ ಇದೆ. ಸೊ ಯಾರಾದರೂ ಡಯಾಬಿಟಿಕ್ ಪೇಷಂಟ್ ಇದೆ ಅಂದರೆ ಐ ರೆಕಮೆಂಡ್ ಡೋಂಟ್ ಟೇಕ್ ಇಟ್, ಅಥವಾ ಡಾಕ್ಟರ್ಸಿಗೆ ಕನ್ಸಲ್ಟ್ ಮಾಡಿ. ಆ್ಯಂಡ್ ಗ್ಲೂಟಿನ್ ಇಲ್ಲ ಇದರೊಳಗೆ, ವಿಚ್ ಇಸ್ ಬೆಸ್ಟ್. ಆ್ಯಂಡ್ ನೋ ಹೈ ಫ್ರುಕ್ಟೋಸ್ ಕಾರ್ನ್ ಸಿರಪ್ ಇಲ್ಲ, ನೋ ಡೈರಿ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ ಅಂತಂತಂದರೆ, ಸೊ ವಿಚ್ ಇಸ್ ಬೆಸ್ಟ್, ಇದ್ರೊಳಗೆ ಡೈರಿ ಪ್ರಾಡಕ್ಟ್ ಏನೂ ಇಲ್ಲ. ಆ್ಯಂಡ್ ನೋ ಸಿಂಥೆಟಿಕ್ FD ಆ್ಯಂಡ್ ಸಿ ಡೈಸ್. ಸೊ ಇದೆಲ್ಲ ಇಲ್ಲ ಇದರೊಳಗೆ, ಏನೇನು ಇಲ್ಲ ಅಂತ ಹೇಳಿದೆ ಇವಾಗ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಆ್ಯಂಡ್ ಅ ಬೆಸ್ಟ್ ಸಪ್ಲಿಮೆಂಟ್ ಫಾರ್ ವುಮೆನ್ಸ್. 25 ಏಜ್ ಆದಮೇಲೆ ಅಥವಾ 30 ಏಜ್ ಆದಮೇಲೆ ಯು ಕ್ಯಾನ್ ಸ್ಟಾರ್ಟ್ ಕನ್ಸ್ಯೂಮಿಂಗ್ ದಿಸ್, ಬಿಕಾಸ್
ನೀವು ಯಾವಾಗಾದ್ರೂ ಆರಾಮಿಲ್ಲ ಅಥವಾ ನಮ್ಗೆ ಈ ಪ್ರಾಬ್ಲಮ್ ಆಗಿದೆ ಈ ಪ್ರಾಬ್ಲಮ್ ಆಗಿದೆ ಅಂತ ಅನ್ನೋದು ಸ್ಟಾರ್ಟ್ ಮಾಡೋದೇನು ಬೇಕಾಗಿಲ್ಲ. ಅದಕ್ಕಿಂತ ಮುಂಚೆನೇ ನೀವು ಇದನ್ನು ತೊಗೊಂಡ್ರೆ ಬೆಸ್ಟ್ ಅಲ್ವಾ? ಸೊ ಏನಾದರೂ ಆದಮೇಲೆ ತೊಗೊಳ್ಬೇಕಂತಿಲ್ಲ. ಅದಕ್ಕಿಂತ ಮುಂಚೆನೇ ಇದು ನಮ್ದು ಡೈಲಿ ರುಟೀನ್ನಾಗ ನಾವು ಇದು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮಗೆ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ಸೊ ಐ ರೆಕಮೆಂಡ್ ದಿಸ್, ಇದನ್ನು ಸ್ಟಾರ್ಟ್ ಮಾಡಿ ತೊಗೊಳ್ಳಿಕ್ಕೆ, ವಿಚ್ ಇಸ್ ಬೆಸ್ಟ್. ಆ್ಯಂಡ್ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ತೊಗೊಳ್ತಾರೆ. ನಾನು ಇಲ್ಲೇ ಬಂದು ನನಗೆ ಪ್ರಾಬ್ಲಮ್ ಆದಾಗ ಅಥವಾ ನನಗೆ ಅನ್ನಿಸ್ತಾ ಇತ್ತು, ನನಗೆ ವಾಕ್ ಮಾಡಿದಾಗ ನನ್ನ ಕ್ಯಾಲ್ಶ ಇದು ಬೋನ್ಸ್ ಹರ್ಟ್ ಮಾಡಿದಾಗ ಅಥವಾ ಏನರ ಆದಾಗ ಐ ಸ್ಟಾರ್ಟೆಡ್ ಟೇಕಿಂಗ್ ದಿಸ್. ಸೊ ಪ್ರಾಬಬ್ಲಿ 4 kilometers ಹಂಗೆ ನಾನು ನಡೀತೀನಿ ವಿತೌಟ್ ಎನಿ ಪೇನ್ ಆರ್ ಸಮಥಿಂಗ್. ಸೊ ದಿಸ್ ಇಸ್ ಗುಡ್. ಓಕೆ, ಯಾವುದೇ ಸ್ಪಾನ್ಸರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ದಿಸ್ ಇಸ್ ದ ಬೆಸ್ಟ್ ಗಮ್ಮಿಂಗ್ಸ್. ಓಕೆ, ಸ್ಟಾರ್ಟ್ ಮಾಡಿ ತೊಗೊಳ್ಳಿಕ್ಕೆ ಆ್ಯಂಡ್ ಯು ವಿಲ್ ಸಿ ಗ್ರ್ಯಾಜುವಲಿ. ಸೊ ಇದೇನು ಆ್ಯಡ್ ಅಲ್ಲ, ನೀವು ತೊಗೊಂಡ ತಕ್ಷಣ ರಿಸಲ್ಟ್ ಬರುತ್ತೆ. ನೊ, ಡೈಲಿ ನಿಮ್ಮದು ರುಟೀನಾಗ ಇನ್ಕ್ಲೂಡ್ ಮಾಡಿ ಡೈಲಿ ಸ್ಟಾರ್ಟ್ ಮಾಡಿ. ನಾನು ಇವಾಗ ಐ ಥಿಂಕ್ 6 months ಆಯಿತು ನಾನು ತೊಗೊಳ್ಳೋದಿದು, ಆ್ಯಂಡ್ ಇಟ್ಸ್ ಬೆಸ್ಟ್. ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸೊ ಸ್ಟಾರ್ಟ್ ಈಟಿಂಗ್ ದಿಸ್. 2 gummies ಪರ್ ಡೇ ಅಷ್ಟೇ, 2 gummies ಅಷ್ಟೇ ತೊಗೊಳ್ಬೇಕು. ಇವಾಗ ಡೋಂಟ್ಸ್ ಬಗ್ಗೆ ಹೇಳ್ತೀನಿ. ಫಸ್ಟ್, ಕೀಪ್ ಔಟ್ ಆಫ್ ರೀಚ್ ಆಫ್ ಚಿಲ್ಡ್ರನ್. ಓಕೆ, ಮಕ್ಕಳಿಂದ ದೂರಿಡಿ. ಓಕೆ, ಇದು ಡೋಂಟ್ಸ್ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ಸೆಕೆಂಡ್, 2 gummies ಜಾಸ್ತಿ ತಿನ್ನಬೇಡಿ. ಓ, ಬೇಗ ಬೇಗ ಆಗಲಿ ಅಥವಾ ಬೇಗ ಬೇಗ ಹೆಲ್ದಿ ಆಗಲಿ ಅಂತ ಅಂದ್ಕೊಂಡು 2-3 ತೊಗೊಂಡು ಅದ್ರಲ್ಲಿಂದ ಸ್ಕಿನ್ ಇರಿಟೇಷನ್ ಆಗುತ್ತೆ, ನೋಸಿಯಾ ಆಗುತ್ತೆ, ಅದೆಲ್ಲ ಆಗುತ್ತೆ. ಸೊ ಇದೆಲ್ಲ ಮಾಡಬೇಡಿ, ಅದಕ್ಕೆ ಡೋಂಟ್ಸ್ ಕೂಡ ಹೇಳ್ತಾ ಇದ್ದೀನಿ. ಸೊ ಟ್ರೈ ಮಾಡಿ. ಆ್ಯಂಡ್ ಆಲ್ರೆಡಿ ಇನ್ನೊಂದು ನಾನು ಇಟ್ಕೊಂಡಿದ್ದೀನಿ ದೊಡ್ಡದು, ನಾನು ಕಾಸ್ಕೋ ಶಾಪಿಂಗ್ ನಂಗೆ ಹೇಳಿದಲ್ಲ ಇದು ಬೆಸ್ಟ್ ಇದೆ ಅಂತ ಅಂದ್ಕೊಂಡು, ಸೊ ಅಲ್ಲಿ ತೊಗೊಂಡಿದ್ದೀನಿ. ಇದು ಮುಗಿಯಕ್ಕೆ ಬಂದಿದೆ. ಸೊ ದಟ್ಸ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಗಮ್ಮೀಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಇದು ಎಲ್ಲೆಲ್ಲಿ ಸಿಗುತ್ತೆ, ಒಂದು ಟಾರ್ಗೆಟ್ನಲ್ಲಿ ಸಿಗುತ್ತೆ, ಅಮೆಝಾನ್ನಲ್ಲಿ ಸಿಗುತ್ತೆ, ಆ್ಯಂಡ್ ಕಾಸ್ಕೋನಲ್ಲಿ ಸಿಗುತ್ತೆ. ನಾನು ತೋರಿಸಿದ್ದೆ ನನ್ನ ಪ್ರೀವಿಯಸ್ ವೀಡಿಯೋನಲ್ಲಿ. ಸೊ ಇದರದೆಲ್ಲ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆ ಓಕೆ ಗಾಯ್ಸ್, ನಂದು ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀನಿ. ಇದು ನೇಚರ್ಸ್ ಬೌಂಟಿ. ಇದು ನಂಬರ್ 1 ಬ್ರ್ಯಾಂಡ್ ಇನ್ ಅಮೇರಿಕಾ ಫಾರ್ ಹೇರ್, ಸ್ಕಿನ್ ಆ್ಯಂಡ್ ನೇಲ್ಸ್. ಎಕ್ಸ್ಕ್ಲೂಸಿವ್ಲಿ ನಿಮಗೆ ಹೇರ್ ಫಾಲ್ ಪ್ರಾಬ್ಲಮ್ ಇದೆ ಅಥವಾ ನೇಲ್ ಪ್ರಾಬ್ಲಮ್ ಇದೆ ಅಥವಾ ಸ್ಕಿನ್ ಪ್ರಾಬ್ಲಮ್ ಇದೆ, ಇದು ಗಮ್ಮೀಸ್ ತೊಗೊಳ್ಳಿ. ಇಟ್ ಇಸ್ ಬೆಸ್ಟ್. ಮತ್ತೆ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಆ್ಯಡ್ ಥರ ಅಲ್ಲ, ಜಸ್ಟ್ ತೊಗೊಂಡ್ರೆ ಓಕೆ ರಿಸಲ್ಟ್ ಕಾಣಿಸ್ತಾ ಇದೆ ಅಲ್ಲ. ರೆಗ್ಯುಲರ್ಲಿ ನಿಮ್ದು ರುಟೀನಾಗಿ ಇನ್ಕ್ಲೂಡ್ ಮಾಡಿದ್ರೆ ನಿಮಗೆ ಗ್ರ್ಯಾಜುವಲಿ ಅದರದ್ದು ಗೊತ್ತಾಗುತ್ತೆ. ಓಕೆ, ವರ್ಕೌಟ್ ಆಗ್ತಾ ಇದೆ ನನಗೆ, ಈ ಥರ ಆಗ್ತಾ ಇದೆ, ಹೇರ್ ಫಾಲ್ ಕಮ್ಮಿ ಆಗಿದೆ ಅಥವಾ ಹೇರ್ ಗ್ರೋತ್ ಆಗ್ತಾ ಇದೆ. ನಾನು ಇದು ಆಲ್ಮೋಸ್ಟ್ ಇವಾಗ ಐ ಥಿಂಕ್ 4-5 months ಆಯಿತು ತೊಗೊಳ್ತಾ ಇದ್ದೀನಿ. ನಂದು ಹೇರ್ ಫಾಲ್ ಗ್ರ್ಯಾಜುವಲಿ ಡಿಕ್ರೀಸ್ ಆಗಿದೆ, ಐ ಕ್ಯಾನ್ ಸಿ ದಿ ಡಿಫ್ರೆನ್ಸ್. ಸೊ ಅದಕ್ಕೆ ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ, ನನ್ನ ಓನ್ ಎಕ್ಸ್ಪೀರಿಯನ್ಸ್ಲಿಂತ. ಓಹೋ, ಸುಮ್ಮನೆ ಮಾಡಬೇಕಂತ ಏನೂ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಓನ್ ಎಕ್ಸ್ಪೀರಿಯನ್ಸ್ಲಿಂತ ಹೇಳ್ತಾ ಇದ್ದೀನಿ. ದಿಸ್ ಗಮ್ಮೀಸ್ ಆರ್ ಬೆಸ್ಟ್. ಐ ಥಿಂಕ್ ಆಲ್ಮೋಸ್ಟ್ ಎವ್ರಿ ವುಮನ್ ಇದನ್ನು ತೊಗೊಳ್ಬೇಕು. ಸಿ, ಕ್ರೀಮ್ ಪಿಂಪಲ್ಸ್ ಆ್ಯಕ್ನಿ ಏನಾದರೆ ಕ್ರೀಮ್ ಅದು ಇದನ್ನು ಹಚ್ಕೊಳ್ತೀವಿ, ಬಟ್ ಇಂಟರ್ನಲಿ ಕೂಡ ಇಂಟರ್ನಲಿ ನಾವು ಟೇಕ್ ಕೇರ್ ಮಾಡ್ತಾ ಇದ್ರೆ ಇಂಟರ್ನಲಿ ಈ ಥರ ಕನ್ಸ್ಯೂಮ್ ಮಾಡಿದರೆ ನಮಗೆ ಏನೇನು ನ್ಯೂಟ್ರಿಷನ್ಸ್ ಬೇಕು ನಮ್ಮದು ಹೇರ್ ಗ್ರೋತಿಗೆ ಅಥವಾ ಸ್ಕಿನ್ನಿಗೆ ಗ್ಲೋ ಆಗಲಿಕ್ಕೆ, ಎಕ್ಸ್ಟರ್ನಲ್ ಜೊತೆ ಇಂಟರ್ನಲ್ಲು ಈ ಗಮ್ಮೀಸ್ ತೊಗೊಳ್ತಾ ಇದ್ರೆ ಐ ಥಿಂಕ್ ಬೆನಿಫಿಷಿಯಲ್ ಇದೆ. ಜಸ್ಟ್ ನಾಟ್ ಜಸ್ಟ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋದು ಅಥವಾ ಆಯಿಲ್ ಹಚ್ಕೊಳ್ಳೋದು, ಒಂದು ಹದಕ್ಕೆ ಅದು ಸರಿ ಇರ್ಬೋದು, ಒಂದು ಹದಕ್ಕೆ ಅದು ಗ್ರೋ ಆಗ್ಬೋದು, ಬಟ್ ಇಂಟರ್ನಲಿ ಈ ಥರ ಗಮ್ಮೀಸ್ ನೀವು ತೊಗೊಳ್ತಾ ಇದ್ರೆ ಇಟ್ ಈಸ್ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ನೇಚರ್ಸ್ ಬೌಂಟಿ ನಂಬರ್ 1 ಬ್ರ್ಯಾಂಡ್ ಇದೆ, ನೋ ಡೌಟ್, ವಿಚ್ ಈಸ್ ಸ್ಪೆಷಲಿ ಫಾರ್ ಹೇರ್, ಸ್ಕಿನ್ ಆ್ಯಂಡ್ ನೇಲ್ಸ್ ಅಂತ ಬರೆದಿದ್ದಾರೆ ನೋಡಿ ಗಮ್ಮೀಸ್. ಆ್ಯಂಡ್ ಡೈಲಿ 2 gummies ತೊಗೊಳ್ಬೇಕು, ವಿತ್ ಮೀಲ್ ತೊಗೊಳ್ಬೇಕು ಅಂದರೆ ಇದು ಸರಿ ಇರುತ್ತೆ. ಸೊ ಇಟ್ ಈಸ್ ರೆಕಮೆಂಡೆಡ್ ದ್ಯಾಟ್ ವಿತ್ ಮೀಲ್ ನೀವು 2 gummies ತೊಗೊಬೇಕು. 2 gummies ಜಾಸ್ತಿ ತೊಗೊಳ್ಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದ್ರೊಳಗೆ ಬಯೋಟಿನ್ ಇದೆ, ಬಯೋಟಿನ್ ಒಬ್ವಿಯಸ್ಲಿ ಹೇರಿಗೆ ಹೆಲ್ಪ್ ಮಾಡುತ್ತೆ ಗ್ರೋ ಮಾಡಲಿಕ್ಕೆ. ಅದರೊಳಗೂ ಇತ್ತು, ವಿಟಾ ಫ್ಯೂಷನ್ನಲ್ಲೂ ಬಯೋಟಿನ್ ಇತ್ತು, ಬಟ್ ಅದರೊಳಗೆ 150 mcg ಇತ್ತು, ಬಟ್ ಇದರೊಳಗೆ ನೋಡಿ 2500 mcg ಇದೆ. ಸೊ ಇಟ್ ಕಂಟೈನ್ಸ್ ಮೋರ್ ಬಯೋಟಿನ್. ಸೊ ಸ್ಪೆಷಲಿ ನಿಮಗೆ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆ ಅಂತಂದರೆ ಈ ಗಮ್ಮೀಸ್ ತೊಗೊಳ್ಳಿ, ನಿಮಗೆ ಸರಿ ಹೋಗುತ್ತೆ. ಸೊ ಹೇರ್ ಫಾಲ್ ಕಮ್ ಆಗುತ್ತೆ, ಗ್ರ್ಯಾಜುವಲಿ ಹೇರ್ ಗ್ರೋತ್ ಆಗುತ್ತೆ, ನೇಲ್ಸ್ ಸ್ಟ್ರಾಂಗ್ ಆಗುತ್ತೆ, ಆಮೇಲೆ ಸ್ಕಿನ್ ಮೇಲೆ ಆ್ಯಕ್ನಿ ಅಥವಾ ಪಿಂಪಲ್ಸ್ ಅದೆಲ್ಲ ಗ್ರ್ಯಾಜುವಲಿ ಡಿಕ್ರೀಸ್ ಆಗುತ್ತೆ. ಬಟ್ ಇದು ಡೈಲಿ ಕನ್ಸ್ಯೂಮ್ ಮಾಡಬೇಕು, ನೀವು ಡೈಲಿ ನಿಮ್ಮ ರುಟೀನಾಗಿರಬೇಕು. ಈ ರುಟೀನಾಗ ನೀವು ಕನ್ಸಿಡರ್ ಮಾಡಿದ್ರೆ ಹೇಗೆ ಊಟ ಮಾಡ್ತೀರಾ ಅದ್ರ ಜೊತೆ ಇದನ್ನು ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆ್ಯಂಡ್ ಆಫ್ಟರ್ 5-6 months ಗ್ರ್ಯಾಜುವಲಿ ನಿಮ್ಗೆ ಗೊತ್ತಾಗುತ್ತೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಬಟ್ 1 ತಿಂಗಳು ತೊಗೊಂಡು ಓಹೋ ಏನೂ ಆಗಿಲ್ಲ ಅಂತ ಅನ್ಬಾರ್ದು. ಬಟ್ ಇದು ಡೈಲಿ ಅದೇ ನಿಮ್ದು ಡಯಟ್ರಿ ಸಪ್ಲಿಮೆಂಟ್ ಥರ ನೀವು ತೊಗೊಳ್ಬೇಕು. ನಿಮ್ದು ಊಟ ಹೇಗೆ ತೊಗೊಳ್ತೀರಾ ಹಾಗೆ ತೊಗೊಂಡ್ರೆ ಸರಿಯಾಗುತ್ತೆ. ಸೊ ದಿಸ್ ಇಸ್ ಬೆಸ್ಟ್ ಐ ಕ್ಯಾನ್ ಸೇ. ಯಾಕಂದರೆ ನಂದ್ರದಾಗೂ ಚೇಂಜಸ್ ನೋಡಿದ್ದೀನಿ, ನಂದೇ ಹೇರ್ ಗ್ರೋತ್ ಆಗಿತ್ತು, ನಾನು ಮೊನ್ನೆ ಕಟ್ ಮಾಡಿಸ್ಕೊಂಡು ಬಂದೆ, ಬಟ್ ಅದಕ್ಕೆ ನನ್ಗೆ ಹ್ಯಾಂಡಲ್ ಆಗ್ತಿರಲಿಲ್ಲ.
ವಿಚ್ ಇಸ್ ಗುಡ್ ಐ ಕ್ಯಾನ್ ಸೇ ದಟ್ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಹೇರ್ ಫಾಲ್ ಕಮ್ಮಿ ಆಗಿದೆ ಸೊ ಐ ಥಿಂಕ್ ದಿಸ್ ಇಸ್ ಬೆಸ್ಟ್ ರೆಕಮೆಂಡೇಶನ್ ಇದೆ ನಂದು ಐ ರೆಕಮೆಂಡ್ ಈಟ್ ದಿಸ್ ಓಕೆ ಬೆಸ್ಟ್ ಇದೆ ಇದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕೇನಂತಂದ್ರೆ ಸಿ ಇಫ್ ಯು ಆರ್ ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಪ್ರೆಗ್ನೆಂಟ್ ಆಗಬೇಕಂತ ಇದ್ದೀರಾ ಅಥವಾ ನರ್ಸಿಂಗ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮದು ಯಾವುದಾದ್ರೂ ಸರ್ಜರಿಗೆ ಅಂಡರ್ಗೋ ಹೋಗ್ತಾ ಇದ್ದೀರಾ ಅಥವಾ ಏನೇ ಯಾವುದೇ ಸಿಚುವೇಶನ್ನಾಗ ಏನೇ ಇದ್ರೆ ಬಿಫೋರ್ ಟೇಕಿಂಗ್ ಈ ಗಮ್ಮೀಸ್ ತೊಗೊಳೋಕ್ಕಿಂತ ಮುಂಚೆ ಪ್ಲೀಸ್ ಡಾಕ್ಟರ್ ಜೊತೆ ರೆಕಮೆಂಡ್ ಮಾಡಿ ಅವಾಗ ತೊಗೊಳ್ಳಿ ಬಿಕಾಸ್ ಐ ಡೋಂಟ್ ರೆಕಮೆಂಡ್ ನೀವು ಓಕೆ ಪ್ರೆಗ್ನೆಂಟ್ ಆಗ್ತಾ ಇದ್ರೆ ಅಥವಾ ಪ್ರೆಗ್ನೆಂಟ್ ಇದ್ರೆ ಇದರೆಲ್ಲ ತೊಗೊಂಡು ಏನಾದರೂ ಪ್ರಾಬ್ಲಮ್ ಅದು ಬೇಡ ಸೊ ನಿಮ್ದು ರಿಸರ್ಚ್ ಕೂಡ ನೀವು ಮಾಡಿ ಇದ್ರ ಬಗ್ಗೆ ಆಮೇಲೆ ನಿಮಗೆ ಸರಿ ಅನಿಸ್ತಂದ್ರೆ ಅವಾಗ ಮಾತ್ರ ತೊಗೊಳ್ಳಿ ಓಕೆ ಯಾರೋ ಹೇಳಿದಾರೆ ಈ ಥರ ಅಲ್ಲ ನೀವು ನಿಮ್ದು ರಿಸರ್ಚ್ ಮಾಡಿ ಅವಾಗ ನಾನು ಹೇಳಿದ್ದು ನೀವು ರಿಸರ್ಚ್ ಮಾಡಿದ್ದು ಸರಿ ಅನಿಸ್ತಂತಂದ್ರೆ ಅವಾಗ ಮಾತ್ರ ತೊಗೊಳ್ಳಿ ಸೊ ಐ ಥಿಂಕ್ ದಿಸ್ ಇಸ್ ದಿ ಬೆಸ್ಟ್ ಗಮೀಸ್ ಐ ಕ್ಯಾನ್ ಸೇ ಟಿಲ್ ನೌ ನಾನು ತೊಗೊಂಡಿದ್ದೀನಿ ಆ್ಯಂಡ್ ಇಟ್ಸ್ ಗುಡ್ ಆ್ಯಕ್ಚುಲಿ ಸೊ ಟ್ರೈ ಮಾಡಿ ನೋಡಿ ಓಕೆ ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಕ್ಯಾಲ್ಶಿಯಂ ಎಕ್ಸ್ಕ್ಲೂಸಿವ್ಲಿ ನಿಮಗೆ ಕ್ಯಾಲ್ಶಿಯಂದು ಪ್ರಾಬ್ಲಮ್ ಇದೆ ಒಬ್ವಿಯಸ್ಲಿ ಆಫ್ಟರ್ 30 ಬೋನ್ಸ್ ಹರ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ ನನಗೂ ಆಗಿತ್ತು ಸೊ ಅದಕ್ಕೆ ಕ್ಯಾಲ್ಶಿಯಂ ಡೆಫಿಷಿಯೆಂಟ್ ಇದೆ ಅಂತ ಅಂದ್ಕೊಂಡು ನಾನೇ ಇದನ್ನು ತೊಗೊಂಡೆ ಆನ್ಲೈನ್ ರಿಸರ್ಚ್ ಮಾಡಿ ಅದನ್ನು ಇದನ್ನು ಕಿರ್ಕ್ಲ್ಯಾಂಡ್ನಾಗ ಇದು ಕಾಸ್ಕೋನಲ್ಲಿ ಸಿಗ್ತಾ ಇದೆ ಅದು ಕಿರ್ಕ್ಲ್ಯಾಂಡ್ ಸಿಗ್ನೇಚರ್ ಕ್ಯಾಲ್ಶಿಯಂ ಯಾವುದು ಬಿ ಕ್ಯಾಲ್ಶಿಯಂ ನೀವು ತೊಗೊಳ್ಬೋದು ಕ್ಯಾಲ್ಶಿಯಂ ಡೆಫಿಷಿಯೆಂಟ್ ಇದ್ದರೆ ಸೊ ನಾನು ಇದು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಜಾಸ್ತಿ ವಾಕ್ ಮಾಡಿದ್ರೆ ನೀ ಹರ್ಟ್ ಆಗೋದಿರಲಿ ಅಥವಾ ಏನೋ ಆಗೋದಿರಲಿ ಇವಾಗ ಆ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಐ ಆಮ್ ಟೇಕಿಂಗ್ ದಿಸ್ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಸಿ ಇದ್ರೊಳಗೆ ಏನಿದೆ ಸಿ ಅಗೇನ್ ಐಮ್ ಟೆಲಿಂಗ್ ಮತ್ತೆ ಹೇಳ್ತಾ ಇದ್ದೀನಿ ಬೀಟಾ ಫ್ಯೂಷನ್ ವುಮೆನ್ಸ್ನಾಗ ಬಯೋಟಿನೂ ಇದೆ ಆ್ಯಂಡ್ ಕ್ಯಾಲ್ಶಿಯಂ ಕೂಡ ಇದೆ ಎಲ್ಲ ವೈಟಮಿನ್ಸ್ ಇದ್ರೊಳಗಿದೆ ಸೊ ಇದು 2 ತೊಗೊಂಡ್ರೆ ನಿಮಗೆ ಸಾಕಾಗುತ್ತೆ ಇದನ್ನು ತೊಗೊಳ್ಬೇಕು ಅಥವಾ ಅದನ್ನು ತೊಗೊಳ್ಬೇಕು ಹಾಂ ಬಟ್ ಕ್ಯಾಲ್ಶಿಯಂ ನಿಮಗೆ ತುಂಬಾ ಕಡಿಮೆ ಇದೆ ಅಂತಂದರೆ ಎಕ್ಸ್ಕ್ಲೂಸಿವ್ಲಿ ನೀವು ಇದನ್ನು ತೊಗೊಳ್ಬೋದು ಬಿಕಾಸ್ ಅದರೊಳಗೆ ನೋಡ್ದಂಗೆ ಕ್ಯಾಲ್ಶಿಯಂ ಎಷ್ಟಿದೆ ಅಂತಂತಂದರೆ ಸಿ ಕ್ಯಾಲ್ಶಿಯಂ ಇದ್ರೊಳಗೆ 100 mg ಇದೆ ಬಟ್ ಇಲ್ಲಿ ಕ್ಯಾಲ್ಶಿಯಂ ಇಲ್ಲಿ 600 mg ಇದೆ ಸೊ ಅದಕ್ಕಿಂತ ಜಾಸ್ತಿ ಕಂಟೆಂಟ್ ಇಲ್ಲಿದೆ ಸೊ ಇದು ತೊಗೊಂಡ್ರೆ ಕ್ಯಾಲ್ಶಿಯಂ ಅಂದರೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ನಿಮ್ದು ಟೀತ್ ಬಿ ಸ್ಟ್ರಾಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದು ತೊಗೊಳ್ಬೇಕು ಏನಾದರೂ ಆದರೆ ಅಥವಾ ಟೀತೆ ಪ್ರಾಬ್ಲಮ್ ಆದರೆ ಅಥವಾ ನಮಗೆ ಕ್ಯಾಲ್ಶಿಯಂ ನಮಗೇನು ಆ ಥರ ಪ್ರಾಬ್ಲಮ್ ಇಲ್ಲ ನಾವು ಯಾಕೆ ತೊಗೊಳ್ಬೇಕಂದ್ರೆ ತೊಗೊಳ್ಬೇಡಿ ಬಟ್ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಒಬ್ವಿಯಸ್ಲಿ ಒಂದು ಏಜ್ ಆದಮೇಲೆ ಡಿಟಾರಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ದು ಹೆಲ್ತ್ ಸೊ ಅದಕ್ಕಿಂತ ಮುಂಚೆ ಇಟ್ಸ್ ಬೆನಿಫಿಷಿಯಲ್ ನೀವು ಇದನ್ನೇ ಇವಾಗ ಸ್ಟಾರ್ಟ್ ಮಾಡಿದ್ರಿ ಕನ್ಸ್ಯೂಮ್ ಮಾಡ್ಲಿಕ್ಕಂತಂದ್ರೆ ಮುಂದೆ ಹೋಗ್ತಾ ನಿಮಗೆ ಆ ಪ್ರಾಬ್ಲಮ್ ಬರೋಂಗಿಲ್ಲ ಯು ವಿಲ್ ಬಿ ಫಿಟ್ ಆ್ಯಂಡ್ ಯು ವಿಲ್ ಬಿ ಫೈನ್ ಸೊ ಎಲ್ಲಿ ಬೇಕಾದಲ್ಲಿ ಓಡಾಡ್ಬೋದು ಸೊ ಆ ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಬೇಕು ನಮ್ಗೆ ಏನೂ ಇಲ್ಲ ನಾವು ಯಾಕೆ ತೊಗೊಳ್ಬಾರ್ದು ಅಂತಂದ್ರೆ ಅಗೇನ್ ಇಟ್ಸ್ ಅಪ್ ಟು ಯು ಬಟ್ ಅದನ್ನೇ ಹೇಳ್ತಾ ಇದ್ದೀನಿ ಅವೆಲ್ಲ ಪ್ರಾಬ್ಲಮ್ ಮುಂದೆ ಬರಬಾರ್ದು ಅಂತಂದ್ರೆ ಕನ್ಸ್ಯೂಮ್ ದಿಸ್ ಫಾರ್ ಕ್ಯಾಲ್ಶಿಯಂ ಆ್ಯಂಡ್ ನಿಮ್ದು ಹೇರ್ ಸ್ಕಿನ್ ಅದೆಲ್ಲ ಏನೇ ಪ್ರಾಬ್ಲಮ್ ಇತ್ತಂತಂದರೆ ಇದು ತೊಗೊಳ್ಳಿ ಬಿಕಾಸ್ ಇದ್ರೊಳಗೆ 2500 mg ಇದೆ ಇದ್ರೊಳಗೆ ಸೊ ಬಟ್ ಕಂಪ್ಲೀಟ್ ಪ್ಯಾಕೇಜ್ ಜಸ್ಟ್ ನಿಮ್ಗೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಜಸ್ಟ್ ವೈಟಮಿನ್ಸ್ ಅಷ್ಟೇ ಬೇಕು ನಮ್ದು ಬಾಡಿಗೆ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಅಂತಂತಂದರೆ ಇದು ತೊಗೊಂಡ್ರೆ ಸಾಕಾಗುತ್ತೆ ಓಕೆ ಸೊ ಇವಾಗ ಇದ್ರ ಬಗ್ಗೆ ಹೇಳ್ತೀನಿ ಏನು ಮತ್ತೆ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಡಿಸ್ಕ್ಲೇಮರ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಪ್ರೆಗ್ನೆಂಟ್ ಆಗಬೇಕಂತ ಇದ್ದೀರಾ ಅಥವಾ ಯಾವುದಾದ್ರೂ ಸರ್ಜರಿಗೆ ಅಂಡರ್ಗೋ ಹೋಗ್ಬೇಕಂತ ಇದ್ದೀರಾ ಅಥವಾ ಏನೇ ನಿಮಗೆ ಫಿಸಿಕಲ್ ಪ್ರಾಬ್ಲಮ್ ಇತ್ತಂತಂದರೆ ಬಿಫೋರ್ ಟೇಕಿಂಗ್ ಎನಿಥಿಂಗ್ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಓಕೆ ನಿಮ್ಮ ನೀವು ರಿಸರ್ಚ್ ಮಾಡಿ ಕನ್ಸಲ್ಟ್ ಮಾಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಬಿಕಾಸ್ ಇಲ್ಲ ನೀವು ಹೇಳಿರಿ ಹಿಂಗೆ ತೊಗೊಂಡ್ವಿ ಹಿಂಗಾಯಿತು ಅದೆಲ್ಲ ಬೇಡ ಅಂತಂತ ಅದಕ್ಕೆ ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ತೊಗೊಳ್ತಾ ಇದ್ದೀನಿ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ಆ್ಯಂಡ್ ಇದು ವಿಥೌಟ್ ಪ್ರಿಸ್ಕ್ರಿಪ್ಷನ್ ಸಿಗುತ್ತೆ ಒಬ್ವಿಯಸ್ಲಿ ಸೊ ನೀವು ಟ್ರೈ ಮಾಡ್ಬೋದು ನೋಡ್ಬೋದು ನಿಮ್ಮ ರಿಸರ್ಚ್ ಮಾಡಿ ಸೊ ಕ್ಯಾಲ್ಶಿಯಂಗೋಸ್ಕರ ನಾನು ಇದು ತೊಗೊಳ್ತಾ ಇದ್ದೀನಿ ವಿಚ್ ಇಸ್ ಗುಡ್ ಓವರ್ ಆಲ್ 3 ಪ್ರಾಡಕ್ಟ್ಸ್ ಹೇಳಬೇಕಂತಂದರೆ ನನಗೆ 3 ಇಷ್ಟ ಸ್ಪೆಷಲಿ ಇದು ಇಷ್ಟ ನನಗೆ ಆ್ಯಂಡ್ ಮಲ್ಟಿ ವೈಟಮಿನ್ಸ್ಗೋಸ್ಕರ ಇದು ಇಷ್ಟ ಇದು ನಾನು 3 ತೊಗೊಳ್ತೇನೆ ಆ್ಯಕ್ಚುಲಿ ನನಗೆ ಹೇರ್ ಫಾಲ್ ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಅದಕ್ಕೆ ಇದು ತೊಗೊಂಡೇನೆ ಮಲ್ಟಿ ವೈಟಮಿನ್ಸ್ ನನಗೆ ಕಮ್ಮಿ ಇತ್ತು ಬಾಡಿನಲ್ಲಿ ಸೊ ಯಾಕಂದರೆ ಫುಡ್ ಕಂಪ್ಲೀಟ್ಲಿ ನ್ಯೂಟ್ರಿಷನ್ ಕೊಡೋದಿಲ್ಲ ಸೊ ಒಂದು ಸ್ವಲ್ಪ ಮೇಲೆ ತಳಗ ಆಗುತ್ತೆ ಒಬ್ವಿಯಸ್ಲಿ ಎಷ್ಟು ಹೆಲ್ದಿ ತೊಗೊಂಡ್ರೆ ಸೊ ಅದಕ್ಕೆ ಇದು ತೊಗೊಳ್ತಾ ಇದ್ದೀನಿ ಇದನ್ನು ಪ್ಲಸ್ ಹೆಲ್ದಿ ಫುಡ್ ತೊಗೊಂಡ್ರೆ ನಿಮ್ಮ ಹೆಲ್ತ್ ನಿಮ್ಮದು ಮೇಂಟೆನೆನ್ಸ್ ಇರುತ್ತೆ ಆ್ಯಂಡ್ ಪ್ಲಸ್ ನನ್ನ ಕ್ಯಾಲ್ಶಿಯಂ ನಂದು ನೀದು ಸ್ವಲ್ಪ ಇದು ವಾಕ್ ಮಾಡಿದ್ರೆ ಜಾಸ್ತಿ ಹರ್ಟ್ ಆಗ್ತಾಯಿತ್ತು ಸೊ ಐ ಆಮ್ ಟೇಕಿಂಗ್ ದಿಸ್ ಸೊ 3 ತೊಗೊಳ್ತಾ ಇದ್ದೀನಿ ನಿಮಗೆ ಯಾವುದು ಇಷ್ಟ ಆಯಿತು ನಿಮ್ಮದು ಹೇರ್ ಫಾಲ್ ಇತ್ತು ಅಂತಂದರೆ ಇದು ತೊಗೊಳ್ಳಿ ನಿಮಗೆ ಮಲ್ಟಿ ವೈಟಮಿನ್ಸ್ ಕಮ್ಮಿ ಇತ್ತು ನನಗೆ ಸಾಕು ಇಷ್ಟಿಷ್ಟು MGC ಇದು ಬೇಕಷ್ಟೇ ಅಂತಂತಂದರೆ ಇದಷ್ಟು 2 ಗಮೀಸ್ ತೊಗೊಂಡ್ರೆ ಸಾಕು ಇದು 1 ತೊಗೊಳ್ಬೇಕು 1 ಟ್ಯಾಬ್ಲೆಟ್ ಟೈಪ್ ಇದೆ ಸೊ ಇದರೊಳಗೆ ಈ ಥರ ಇದೆ ನೋಡಿ ಜಸ್ಟ್ ಈ ಥರ ಇದು ಗಮೀಸ್ ಅಲ್ಲ ಜಸ್ಟ್ ಈ ಥರ ಟ್ಯಾಬ್ಲೆಟ್ ಟೈಪ್ ಬರುತ್ತೆ ಓಕೆ ಆ್ಯಂಡ್ ಇದು ಕೂಡ ಗಮೀಸ್ ಇದೆ ಜಸ್ಟ್ ಪುಷ್ ಮಾಡಿ ಹಿಂಗೆ ರೊಟೇಟ್ ಮಾಡಬೇಕು
ಇದನ್ನು ತಗೊಂಡಿಲ್ಲ ತಗೊಳ್ತೀನಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದೀನಿ ನಿಮಗೆ ದಿಸ್ ಇಸ್ ಬೆಸ್ಟ್ ಫಾರ್ ಸ್ಕಿನ್ ಹೇರ್ ಆ್ಯಂಡ್ ನೇಲ್ಸ್ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿ ಬೇಕಾದರೆ ಮಲ್ಟಿ ವೈಟಮಿನ್ಸ್ ಇದು ಕೂಡ ಬೆಸ್ಟ್ ಇದೆ ಜಸ್ಟ್ ನಿಮಗೆ ಮಲ್ಟಿ ವೈಟಮಿನ್ಸ್ ಅಷ್ಟೇ ಬೇಕು ನಿಮಗೆ ಹೆಕ್ಟಿಕ್ ಡೇ ಇದೆ ಏನೇ ಆದರೂ ಬೆಳಗ್ಗೆ ತೊಗೊಂಡು ಆಯ್ತು ನಿಮ್ಮ ನೀವು ವರ್ಕ್ ಮಾಡಿ ಸಾಕು ಎಲ್ಲ ನಿಮಗೆ ಮಲ್ಟಿ ವೈಟಮಿನ್ಸ್ ಪ್ಲಸ್ ಅದ್ರ ಜೊತೆ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಎಕ್ಸಸೈಸ್ ಮಾಡಿ ದೆನ್ ಯು ವಿಲ್ ಬಿ ಫಿಟ್ ನೋ ಮ್ಯಾಟರ್ ವಾಟ್ ಓಕೆ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಆನ್ಲೈನ್ ರಿಸರ್ಚ್ ಮಾಡಿ ಏನಾದರೂ ಇತ್ತಂತಂದರೆ ನನಗೆ ಹೇಳಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸ್ಟೇ ಹೆಲ್ದಿ ಬಿ ಹ್ಯಾಪಿ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್